ನ್ಯೂಸ್ ಅವರ್ಗೆ ಮತ್ತೊಮ್ಮೆ ಸ್ವಾಗತ ಬಹುತೇಕ ನಾವು ಚರ್ಚೆಯ ಕೊನೆಯ ಹಂತವನ್ನು ತಲುಪಿದ್ದೀವಿ ಯಾಕೆ ಬಿಬಿಎಂಪಿ ಇದು ಈ ರೀತಿಯ ಸ್ಥಿತಿ ಎಲ್ಲ ಒಂದು ಕಡೆ ಏನು ಅಂತಂದ್ರೆ ಯಾವುದು ಕೂಡ ಬಿಬಿಎಂಪಿ ನಲ್ಲಿ ಸರಿಯಾಗಿ ನಡೆಯತಾ ಇಲ್ಲ ಅನ್ನುವಂತದ್ದು ಒಂದಕ್ಕೊಂದಕ್ಕೆ ಸಂಬಂಧಪಟ್ಟ ಕೋಆರ್ಡಿನೇಷನ್ ಕೊರತೆ ಅನ್ನುವಂತದ್ದು ಎದ್ದು ಕಾಣ್ತಾ ಇದೆ ಜೊತೆಗೆ ಅದು ಆದಾಯ ಆಗಿರಬಹುದು ಖರ್ಚಾಗಿರಬಹುದು ಅದಕ್ಕೆ ಸಂಬಂಧಪಟ್ಟ ಹಾಗೆ ಸರಿಯಾದಂತ ಲೆಕ್ಕ ಪುಸ್ತಕ ಇಲ್ಲ ಜೊತೆಗೆ ಏನು ಅಂದ್ರೆ ಎಲ್ಲೆಲ್ಲಿ ಯಾವ ಯಾವ ಕಲೆಕ್ಟ್ ಆಗಬೇಕು ಸರಿಯಾದ ರೀತಿಯಲ್ಲಿ ಕಲೆಕ್ಟ್ ಆಗ್ತಾ ಇಲ್ಲ ಅವರು ಹೇಳ್ತಾ ಇದ್ದ್ರು ಏನು ಅಂತಂದ್ರೆ ಟ್ರೇಡ್ ಲೈಸೆನ್ಸ್ ಆಗಿರಬಹುದು ಬಾಡಿಗೆ ಆಗಿರಬಹುದು ಲೀಸಿ ಕೊಟ್ಟಿರುವಂತದ್ದು ಆಗಿರಬಹುದು ಅದೆಲ್ಲದರ ಮುಖಾಂತರನೂ ಕೂಡ ಎಷ್ಟು ಸಂಗ್ರಹ ಆಗುತ್ತೆ ಅದರ ಖರ್ಚೆಷ್ಟು ಅದರ ಬಗ್ಗೆನೂ ಕೂಡ ಸರಿಯಾದಂತ ಮಾಹಿತಿ ಅನ್ನುವಂತದ್ದು ಇರೋದಿಲ್ಲ ಸೋ ಇಂತ ಸಂದರ್ಭದಲ್ಲಿ ಬಿಬಿಎಂಪಿ ಯ ಮುಂದಿನ ಸ್ಥಿತಿಗತಿಗಳು ಏನಾಗಬಹುದು ಅನ್ನುವಂತದ್ದು ಬಹುಶಃ ಚಂದ್ರು ಸರ್ ಉತ್ತರ ಕೊಡ್ತೀರಿ ಅಂತ ನಾನು ಭಾವಿಸುತ್ತೇನೆ ಬಹಳ ಬಹಳ ಪ್ರಮುಖವಾದ ಅಂಶ ನೀವು ಬಜೆಟ್ ಬಗ್ಗೆ ಹೇಳಿದ್ರೆ ಕಳೆದ ಬಾರಿ ಇವರಿಗೆ ಇವರದೇ ಸರ್ಕಾರ ಒಂದು ನೋಟಿಸ್ ಇಶ್ಯೂ ಮಾಡ್ತು ನೀವೇನಾದರೂ ಬಜೆಟ್ ಅನ್ನು ಮಾರ್ಚ್ ಒಳಗೆ ಮಂಡನೆ ಮಾಡಲ್ಲ ಅಂದ್ರೆ ನಿಮಗೆ ಅನುಮೋದನೆ ಕೊಡಲ್ಲ ಅಂತ ಯಾಕೆ ಇವರು ಎಚ್ಚರಿಸಿಕೊಂಡು ಬಜೆಟ್ ಮಾಡಲಿಲ್ಲ ಇದೇ ಸರ್ಕಾರ ಬಿಜೆಪಿ ಸರ್ಕಾರ ಅವರಿಗೆ ಲೆಟರ್ ಇಶ್ಯೂ ಮಾಡಿದೆ ಓಕೆ ಯಾಕೆ ಮಾಡಿಲ್ಲ ಅಂತ ಮಾಡಿಲ್ಲ ಹೇಳಿಬಿಡಿ ಯಾಕೆ ಯಾಕೆ ಮಾಡಿಲ್ಲ ಅವರು ಯಾಕೆ ಮಾಡಿಲ್ಲ ಸರ್ ಸರ್ ಈಗ ಹೇಳಿದ್ನಲ್ಲ ಚಂದ್ರಶೇಖರ್ ಹೇಳಿದ ರೀತಿಯಲ್ಲಿ ಕರಡು ಪ್ರತಿಯನ್ನು ನಾನು ಜನವರಿಗೆ ಪತ್ರ ಬರೆದೆ ಆಯುಕ್ತರಿಗೆ ಅವರು ಕರಡು ಪ್ರತಿ ತಯಾರು ಮಾಡಿ ಸ್ಟ್ಯಾಂಡಿಂಗ್ ಕಮಿಟಿಗೆ ಸಬ್ಮಿಟ್ ಮಾಡಬೇಕು ಸ್ಟ್ಯಾಂಡಿಂಗ್ ಕಮಿಟಿ ಅವರು ರೆಡಿ ಮಾಡ್ಕೊಂಡು ನನ್ನ ಅಂದ್ರೆ ಒಂದು ದಿನಾಂಕವನ್ನು ಕೇಳಿದಾಗ ನಾನು ಆ ದಿನಾಂಕವನ್ನು ಕೊಡಬೇಕಾಗಿರೋದು ನನ್ನ ಕರ್ತವ್ಯ ಆದರೆ ನಾನು ಫಾಲೋ ಮಾಡಿ ಹೇಳಿದ್ರೇನು ಅಧಿಕಾರಿಗಳು ವಿಳಂಬ ಮಾಡಿದ್ರು ಕರಡು ಪ್ರತಿ ಕೊಡೋದಕ್ಕೆ ಚುನಾವಣೆ ಮೇರೋ ಮಾತನ್ನ ನಾನು ಅಷ್ಟರೊಳಗೆ ಚುನಾವಣೆ ನೀತಿ ಸಮಿತಿ ಬಂತು ಅದಕ್ಕೆ ಬಜೆಟ್ ಮಾಡಕ್ಕೆ ಆಗಲಿಲ್ಲ ಮಾರ್ಚ್ ಅಲ್ಲಿ ಬಂದಿದ್ದು ಮೇರ್ ಅವರು ಕೌನ್ಸಿಲ್ ಹೇಳಿ ಕಮಿಷನ್ ಮೇಲೆ ತಗೋಬಹುದು ಆಕ್ಷನ್ 15 ದಿನದ ಒಳಗೆ ಯಾವುದೇ ಕಡತವನ್ನ ಇಟ್ಕೊಂಡ್ರೆ ಕಮಿಷನರ್ ಅದರ ಮೇಲೆ ಆಕ್ಷನ್ ತಗೊಳ್ಳಕ್ಕೆ ನಮ್ಮ ಪವರ್ಸ್ ಇದೆ ಮೇರ್ ಲೆಟರ್ನ ಮಂಡನೆ ಮಾಡಬೇಕಾಯಿತು ಕೌನ್ಸಿಲ್ ಗೆ ಯಾಕೆ ಮಾಡಲಿಲ್ಲ ಸರ್ ಸರ್ ಯಾವುದೇ ಅಲ್ಲಿ ತೀರ್ಮಾನ ಮಾಡಬೇಕಾದ್ರೆ ಕಮಿಷನರ್ ವಿರುದ್ಧವಾಗಿ ನಾವು 2/3 ಮೆಜಾರಿಟಿ ಬೇಕು ನೋ 2/3 ಮೆಜಾರಿಟಿ ಯು 2/3 ಇದ್ದರಲ್ಲ ಚಂದ್ರಶೇಖರ್ ಇವರ ಮೆಜಾರಿಟಿ 2/3 ಇದ್ದರಲ್ಲ ಬಿಜೆಪಿ ಅವರು ಹೇಳಿದ ರೀತಿಯಲ್ಲಿ ಅವರೇ 2/3 ಮೆಜಾರಿಟಿ ಇಲ್ಲ ಆಮೇಲೆ ಅಲ್ಲ ಮೆಜಾರಿಟಿ ಬೇಕಾಗಿರೋದು 2/3 ಅಲ್ಲ ಮೆಜಾರಿಟಿ ಕಮಿಷನರ್ ಸರ್ಕಾರ ನೇಮಿಸಿರ್ತಾರೆ ಸರ್ ಸೀನಿಯರ್ ಎಎಸ್ ಗಳಾಗಿರ್ತಾರೆ ಅವರು ಏನಿದ್ರೇನು ರಾಜ್ಯದ ಮುಖ್ಯಮಂತ್ರಿಗಳು ಇಲ್ಲ ಉಸ್ತುವಾರಿ ಮಂತ್ರಿಗಳು ಹೇಳುವಂತ ಕೆಲಸಗಳಿಗೆ ಹೆಚ್ಚಾಗಿ ಗಮನ ಕೊಡ್ತಾರೆ ಕೌನ್ಸಿಲ್ ಅಲ್ಲಿ ನಾವು ಏನು ನಿರ್ಣಯ ಮಾಡ್ತೀವೋ ಅದಕ್ಕೆ ಅವರಿಗೆ ಇಷ್ಟ ಇದ್ರೆ ಇಲ್ಲಿ ಅಪ್ರೂವಲ್ ಮಾಡಿ ನೋಟಿಸ್ ಇಶ್ಯೂ ಮಾಡೋದಿಲ್ಲ ಅಂದ್ರೆ ಸರ್ಕಾರಕ್ಕೆ ಸೆಕ್ಷನ್ 72 ಪ್ರಕಾರ ಸರ್ಕಾರಕ್ಕೆ ಗೊತ್ತಾಗ್ತದೆ ಅಲ್ಲ ಅಲ್ಲ ನನಗೆ ಬಹಳ ಆಶ್ಚರ್ಯ ಆಗ್ತಿದೆ ವೆಂಕಟೇಶ್ ಮೂರ್ತಿಗಳೇ ಇದನ್ನು ಈ ವಿಚಾರ ಹೇಳ್ತಿರೋದು ಅಂದ್ರೆ ಅಧಿಕಾರಿಗಳು ನಮ್ಮ ಮಾತು ಕೇಳಲ್ಲ ಅಧಿಕಾರಿಗಳು ಅಂದ್ರೆ ಸಂಬಂಧಪಟ್ಟಂತ ಸಚಿವರು ಮಾತ್ರ ಕೇಳ್ತಾರೆ ಇದನ್ನು ಕೇಳಿ ಬಹಳ ಆಶ್ಚರ್ಯ ಆಗುತ್ತೆ ನನಗೆ ಅಂತ ಯಾಕೆ ಜನಪ್ರತಿನಿಧಿಗಳಾಗಬೇಕು ನೀವು ಯಾಕೆ ಕಾರ್ಪೊರೇಟರ್ ಅಧಿಕಾರಿಗಳನ್ನು ಇಡಕ್ಕಾಗಲ್ಲ ಅಂದ್ರೆ ಅಧಿಕಾರಿಗಳ ನಿಯಂತ್ರಣ ಮಾಡತಕ್ಕಂತ ಎಲ್ಲಾ ವಿಷಯಗಳನ್ನ ಕರಗತ ಮಾಡ್ಕೋಬೇಕು ಆಕ್ಟ್ ಅನ್ನು ಕರಗತ ಮಾಡ್ಕೋಬೇಕು ಆಗ ಮಾತ್ರ ನಾವು ಮಾಡಕ್ಕೆ ಸಾಧ್ಯ ಎಸ್ ಸರ್ ಎಸ್ ಸರ್ ಮಂಜುನಾಥ್ ರಾಜ್ ಕೊನೆಯದಾಗಿ ಕೊನೆಯಲ್ಲಿ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಇಮ್ಮಿಡಿಯೇಟ್ ಆಗಿ ಸರ್ ತಮ್ಮ ಮೂಲಕ ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಅಟ್ಲೀಸ್ಟ್ ಮಿನಿಮಮ್ ಒಂದು 16 ಲಕ್ಷ ಚಿಲ್ಲರೆ ಪ್ರಾಪರ್ಟಿ ಇಲ್ಲಿ 5 ಲಕ್ಷ ಪ್ರಾಪರ್ಟಿಗಳು 5000 ಪ್ರಾಪರ್ಟಿಗಳು 25 ಲಕ್ಷ ರೆಂಟ್ ತಗೊಳೋದಿದೆ ಇದರಲ್ಲಿ ಕನಿಷ್ಠ 2 ತಿಂಗಳು ರೆಂಟ್ ನಮ್ಮ ಬಿಬಿಎಂಪಿ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ ಇದನ್ನ ಕಲೆಕ್ಟ್ ಮಾಡಿದ್ರೆ ಸಾಕು ನಮಗೆ ಆರ್ಥಿಕ ಪರಿಸ್ಥಿತಿ ಅಂದ್ರೆ ಕೊಡುವಂತ ನಮ್ಮ ಡೈರೆಕ್ಟ್ ಇನ್ಕಮ್ ಇರೋದಿದು ಮಾಡಬೇಡಿ ಅಂತ ಹೇಳಿದ್ರು ಯಾರು ಅಲ್ಲ ಅಲ್ಲ ಇದನ್ನ ಮಾಡ್ಲಿಕ್ಕೆ ನಾವು ಇದನ್ನ ಮಾಡ್ಲಿಕ್ಕೆ ಈಗ ಕಾರ್ಪೊರೇಷನ್ ಹೇಗಿದೆ ಅಂತಂದ್ರೆ ನಿಮಗೆ ಕಂದಾಯ ಕಟ್ಟೋ ಇದು ಕಟ್ಟಡಗಳು ಎಷ್ಟು ಇದೆ ಅಂತ ಇವರ ಹತ್ರ ಲೆಕ್ಕ ಇಲ್ಲ ರಸ್ತೆಗಳು ಇವರ ಹತ್ರ ಲೆಕ್ಕ ಇಲ್ಲ ಮರಗಳು ಇವರ ಹತ್ರ ಲೆಕ್ಕ ಇಲ್ಲ ಪಾಟೋಸ್ ಮಾತ್ರ ಯಾಕೆ ಪಾಟೋ ನಾವು ಕೂಡ ತೋರಿಸ್ತಾ ಇದ್ದೀವಿ 19345 ಪಾಟೋಸ್ ಇದೆ ಅಂತ ಹೇಳ್ತಾರೆ ಯಾಕೆ ಇದು ದೊಡ್ಡ ಪ್ರಶ್ನೆ ಅದಕ್ಕೆ ಫಾರ್ಟ್ ಹೌಸ್ ಬೆಳಗಿ ದುಡ್ಡು ದುಡ್ಡು ಬಿಡುಗಡೆ ಆಗುತ್ತೆ ಅದರಿಂದ ಇದು ಕಾರ್ಪೊರೇಷನ್ ಸ್ಥಿತಿ ಈಗಿದೆ ಅಲ್ಲ ಏನು ಬದಲಾಗಬಹುದು ಮುಂದಿನ ದಿನಗಳಲ್ಲಿ ಮೊದಲು ಮಾಡಬೇಕು ಮೊದಲು ಮಾಡಬೇಕು ಮಾಡಲೇಬೇಕು ಓಕೆ ನೋಡೋಣ ಸರ್ ಸೋ ಅದು ಯಾವಾಗ ಬದಲಾಗುತ್ತೆ ನಮ್ಮ ಬೆಂಗಳೂರು ಯಾವ ಸಿಂಗಾಪುರ ಆಗುತ್ತೆ ನೋಡೋಣ ಥ್ಯಾಂಕ್ ಯು ವೆರಿ ಮಚ್ ಇಲ್ಲಿ ತನಕ ಬಂದು ಮಾತಾಡೋದಕ್ಕೆ ಜನಪ್ರತಿನಿಧಿಗಳಿಗೆ ಥ್ಯಾಂಕ್ ಯು ವೆರಿ ಮಚ್ ಇನ್ನಾದರೂ ನಮ್ಮ ಜನಪ್ರತಿನಿಧಿಗಳು ಎಚ್ಚೆತ್ತುಕೊಳ್ತಾರೆ ಅನ್ನುವಂಥದ್ದೇ ಭಾಳ ಪ್ರಮುಖ ಇರುವಂಥ ಸಂಗತಿ ಯಾಕಂದ್ರೆ ಬರೀ ನಾವು ಹೇಳಿದ್ದಾಯಿತು ಆದರೆ ಎಚ್ಚೆತ್ತುಕೊಂಡು ಯಾವಾಗ ಕೆಲಸ ಮಾಡ್ತಾರೆ ಅನ್ನುವಂಥದ್ದು ಒಂದಷ್ಟು ಸ್ಥಿತಿಗತಿಗಳನ್ನು ಅರ್ಥ ಮಾಡಿಕೊಂಡು ಜನಪ್ರತಿನಿಧಿಗಳು ಮುಂದುವರಲಿ ಯಾಕಂದರೆ ಬಹುಶಃ ಸೋಮವಾರ ರಾಮಲಿಂಗಾರೆಡ್ಡಿ ಮೀಟಿಂಗ್ ಬೇರೆ ಕರೆದಿದ್ದಾರೆ ಹೆಂಗೆ ಕಸ ವಿಲೇವಾರಿ ಮಾಡಬೇಕು ಅಂತ ಇಂಥ ಸಂದರ್ಭದಲ್ಲಿ ಇವರು ಮಜಾ ಉಡಾಯಿಸಕ್ಕೆ ಹೋದರೆ ಬಹುಶಃ ಇವ್ರನ್ನ ಎಂಥ ಜನಪ್ರತಿನಿಧಿಗಳು ಅನ್ನಬೇಕು ಇನ್ನಾದರೂ ಅವರಿಗೆ ಜ್ಞಾನೋದಯ ಆಗಲಿ ಒಂದಷ್ಟು ಬೆಂಗಳೂರು ಬದಲಾವಣೆ ಆಗಲಿ ಅಂತ ಆರೈಸ್ತಾ ಇವತ್ತಿನ ನ್ಯೂಸ್ ಅವರನ್ನು ಮುಗಿಸ್ತಾ ಇದ್ದೀನಿ ನಾಳೆ ಮತ್ತಷ್ಟು ಸುದ್ದಿಗಳನ್ನ ಹೊತ್ತು ಇದೇ ಸಮಯಕ್ಕೆ ಹಾಜರಾಗ್ತೀನಿ ಅಲ್ಲಿ ತನಕ ನಮಸ್ಕಾರ ಗುಡ್ ನೈಟ್